सवायसान राघव आदि पुरुषः ततो ययो चक्रसुतः तदज्ञया। ಅದರಿಂದ ಆದಿಪುರುಷನಾದ ನಾರಾಯಣನು ಎಲ್ಲ ಕಾರ್ಯಗಳನ್ನು ಒಕ್ಕಣ್ಣರನ್ನಾಗಿ ಮಾಡಿದ ಚಕ್ರಸುತ. ತದನಂತರ ಆ ಜಯಂತನು ತದಾಜ್ಞೆಯ ದೇವರ ಅನುಮತಿಯನ್ನು ಪಡೆದು ದೇವರಲ್ಲಿ ಕ್ಷಮೆ ಕೋರಿ ಜಯವು ಹೊರಟನು. ಇಷ್ಟು ಆಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಈ ಕಥೆ ಮೂಲರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರುತ್ತೆ. ಹನುಮಂತ ಕೇಳ್ತಾನೆ, ನನಗೆ ನೀವಿಬ್ಬರ ನಡುವೆ ನಡೆದ ಯಾರಿಗೂ ಗೊತ್ತಿರದ ಒಂದು ಘಟನೆ ಹೇಳಿ, ಅದರಿಂದಾಗಿ ನಾನು ನೋಡಿದ್ದೇನೆ ಅಂತ ಭರವಸೆ ಬರುತ್ತೇನೆ. ಅಲ್ಲಿ ಹೇಳ್ತಾರೆ ಯಾವ ಕಾಲದಲ್ಲಿ ನಡೆಯಿತು ಅಂತ ನಮಗೆ ಐಡಿಯಾ ಏನಿಲ್ಲ. ಆಚಾರ್ಯರಕ್ಕೆ ಕಾಲ ನಿರ್ಣಯ ಮಾಡಬೇಕಾದ್ರಿಂದಾಗಿ ಇಲ್ಲಿ ಹೇಳಿದರು. ಇದು ಒಂದು ಚಿಂತನೆ. ಆದರೆ ಪದ್ಮಪುರಾಣದಲ್ಲಿ ಹೀಗೆ ಇದೆ, ಕದಾಚಿದಂತೆ ವೈದೇಹ್ಯಾಹ ಶ್ವೇತೇ ರಾಮೋ ಮಹಾಮನಾಹ ಅಂತ ಹೇಳಿದ್ರೆ ತೊಡೆ ತೊಡೆಯಲ್ಲಿ ಮಲಗಿದ್ದ ಐಂದ್ರಿಹಿ ಇಂದ್ರನ ಮಗನಾದ ಕಾಕಃ ಸಮಾಗಮ್ಯ ತತ್ರೈವ ತಸ್ಮಿನ್ನೇವ ಚಚಾರಃ ಸದೃಷ್ಟ್ವ ಜಾನಕೀಂ ತತ್ರ ಕಂದರ್ಪ ಸರ ಪೀಡಿತ. ಕಂದರ್ಪ ಸರ ಪೀಡಿತ ಅಂದ್ರೆ ಮನ್ಮಥ ಸರದಿಂದ ಪೀಡಿತನಾಗಿ. ಯುಗಧಾರ ನಖೈಸ್ತೀಕ್ಷ್ಣೈ ತೀನೋನ್ನತ ಪಯೋಧರಂ ಆಗ ಬ್ರಹ್ಮಣೋಸ್ತ್ರೇಣ ಸಂಯೋಜ್ಯ ಶಿಕ್ಷೇತ ಧರಣೀಧರ ತೃಣಂ ಜಗ್ರಾಹ. ಸುಳ್ಳನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರದಿಂದ ಸಂಯೋಗ ಮಾಡಿ ಎಸೆದ. ಆಯ್ತಾ, ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ತಥೋ ಮಾಂಸ ಸಮಾಯುಕ್ತ ವಾಯಸ ಪರ್ಯ ತುಂಡಯತಿ ಅಂತ. ಈ ವಾಲ್ಮೀಕಿ ರಾಮಾಯಣದ ಏನೊಂದು ಕೊಕ್ಕನ್ನು ಚುಚ್ಚಿದ ಅಂತ ಉಂಟು, ಅದನ್ನು ಆಚಾರ್ಯ ತುಂಡಂ ಅಂತ ಹೇಳ್ತಾರೆ. ಆಯ್ತಾ, ಇನ್ನು ಪದ್ಮಪುರಾಣದಲ್ಲಿ ಮುಂದೆ ಬರುತ್ತೆ ನೋಡಿ, ಬ್ರಹ್ಮಾಣಂ ಇಂದ್ರಂ ರುದ್ರಂ ಸ ಯಮಂ ವರುಣಮೇವ ಸ ಶರಣಾರ್ಥೀ ಗಗಾಮಾಸು ವಾಯಸ ಶಸ್ತ್ರಪೀಡಿತ ಸಂದೃಷ್ಟ್ವ ವಾಯಸಂ ಸರ್ವೇ ರುದ್ರಾದ್ಯಾಹ ದೇವದಾನವಾಹ ನಸಕ್ತಾಸ್ಮೋ ವಯಂ ಪ್ರಾತುಂ ವಿಚಿತ್ರಾಹುರ್ ಮನೀಷಿಣಃ. ನಮಗೆ ನೀನೇನೆ ರಕ್ಷಿಸಲಿಕ್ಕಾಗಲ್ಲ ಅಂತಂದು ಅದನ್ನ ಆಚಾರ್ಯರು ಅಕ್ಷಮಯಿಹಿ ಅಂತಂದು ಈ ಪುರಾಣದ ಇಷ್ಟು ಮಾತನ್ನ ಅಕ್ಷಮಯಿಹಿ ಅಂತ ಒಂದು ಹೇಳಿಬಿಟ್ಟು. ಅಸಪ್ರೋವಾತ ಭಗವಾನ್ ಬ್ರಹ್ಮ ತ್ರಿಭುವನೇಶ್ವರ ಭೋ ಭೋ ಧನುಭುಜಾಂ ಶ್ರೇಷ್ಠ ತಮೇವ ಶರಣಂ ವ್ರಜ ಸದೇವ ರಕ್ಷಕ ಶ್ರೀಮಾನ್ ಸರ್ವೇಷಾಂ ಕರುಣಾನಿಧಿ ಇತಿ ಪಾಜ್ಞೆ. ಅದಕ್ಕೆ ನರಸಿಂಹ ಪುರಾಣದಲ್ಲಿ ತಥೋಸೌ ಸರ್ವದೇವೈಸ್ತು ದೇವಲೋಕಾತ್ ಬಹಿಷ್ಕೃತ ಅಂತಿದೆ. ಆಮೇಲೆ ಸುಂದರಕಾಂಡದಲ್ಲಿ ಒಂದು ಮಾತು ಬರುತ್ತೆ, ದತ್ವಾಸ ದಕ್ಷಿಣಂ ನೇತ್ರಂ ಪ್ರಾಣೇಭ್ಯ ಪರಿರಕ್ಷಿತ ಅಂತಿದೆ. ಪ್ರಾಣೇಭ್ಯ ಪರಿರಕ್ಷಿತ, ಬಲಗಣ್ಣನ್ನು ಕೊಟ್ಟು ಪ್ರಾಣವನ್ನು ಉಳಿಸಿಕೊಂಡ. ಬಲಗಣ್ಣನ್ನು ಕೊಟ್ಟು ಪ್ರಾಣವನ್ನು ಉಳಿಸಿಕೊಂಡ ಯಾರು? ಜಯಂತ. ಅಯ್ಯೋ, ನನ್ನ ಕಣ್ಣಿನಲ್ಲಿ ಇರತಕ್ಕಂತಹ ಕುರಂಗನನ್ನು ಸಾಯಿಸಿಬಿಡು, ನನ್ನ ಉಳಿಸು. ಬಲಗಣ್ಣನ್ನು ಕೊಟ್ಟು ಪ್ರಾಣವನ್ನು ಉಳಿಸಿಕೊಂಡ. ಅಲ್ಲಿ ಪರಿರಕ್ಷಿತ ಅಂತಾಗಬೇಕು, ಪರಿರಕ್ಷಿತ ಅಂತಾಗಬೇಕು. ಸುಂದರಕಾಂಡದಲ್ಲಿ ಇಷ್ಟು ಈ ರೀತಿ ಇದೆ, ಪ್ರಾಣೇಭ್ಯ ಪರಿರಕ್ಷಕ ಪರಿರಕ್ಷಿತ ಅಂತಿದೆ. ಅದರದ್ದು ವ್ಯಾಖ್ಯಾನವನ್ನು ವಿಸ್ತಾರವಾಗಿ ಸವಾಯಸಾನಾಂ ಅಸುರ ಅಂತ. ಆಮೇಲೆ ಈಗ ಇಲ್ಲೆಲ್ಲ ಈಗ ಹೇಳ್ತಾರಲ್ಲ, ಭಕ್ತರ ವರವನ್ನು ಸರಿ ಮಾಡಲಿಕ್ಕೆ ದೇವತೆಗಳು ದೇವರು ಯಾವತ್ತು ಇದಾಗಿದೆ ಅಂತ. ಈಗ ಇಲ್ಲಿ ಶಿವನ ವರವನ್ನು ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾನೆ, ಇವರೇಜ್ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನು ನಂಬಿಸಿ ಏನೋ ಒಂದು ಅದರಲ್ಲಿ ಫ್ಲಾ ಇದ್ದದ್ದನ್ನು ಅವನು ಈಗ ನರಸಿ ಮಾತಾಡಿ ಅಂತ ಹೇಳಿದ್ನ ಅವರ ಅದಕ್ಕೆ ಅನುಗುಣವಾಗಿ ಒಂದು ಹೇಳ್ಕೊಟ್ಟಾಗಿದೆ. ಹಾಗಾದ್ರೆ ಮನುಷ್ಯನೇ ಹೋಗ್ತಾ ಇಲ್ಲ ಇಲ್ಲಿ ಅಥವಾ ಈಗ ಮನುಷ್ಯನು ಈಗ ಅವಧ್ಯ ಮತ್ತೆ ಈ ರುದ್ರನ ಅವಧ್ಯತ್ವ ವರವನ್ನು ಪಡೆದ ಎಲ್ಲರನ್ನು ದೇವರ ನಾಶ ಮಾಡೋದು ಏನೋ ಒಂದು ಫ್ಲಾಯ್ಟ್ ನಾಶ ಮಾಡ್ತಿದ್ದೆ ಸುಮ್ಮನೆ ಅಂದ್ರೆ ಅದನ್ನು ಮನುಷ್ಯದ ನಾಶ ಮಾಡ್ತಾ ಇದ್ದಾನೆ. ಈಗ ಮನುಷ್ಯದ ಏನ್ ನಾಶ ಮಾಡಬೇಕು? ಅವನೇನ್ ಕೇಳಲ್ಲ, ಏನ್ ಪಾಯಿಂಟ್ ಇಲ್ಲ ಅವನಲ್ಲಿ.
ಹೀಗೆ ನಾಶ ಆಗ್ಬೇಕು ಹಾಗೆ ನಾಶ ಆಗ್ಬೇಕು ಇಲ್ಲೇ ಇಲ್ಲ. ಮತ್ತೆ ಕಾಗೆಗಳಲ್ಲಿ ನಾನು ಪ್ರವೇಶ ಮಾಡಬೇಕು ಅಂತ ಕೇಳಿದೆ. ಯಾಕಂದ್ರೆ ಎಲ್ಲ ಕಾಲದಲ್ಲೂ ಕಾಗೆ ಇರುತ್ತಲ್ಲ, ಬೇರೆ ಬೇರೆ ಪಕ್ಷಿಗಳೆಲ್ಲ ಅದರಲ್ಲೂ ಒಂದು ನನಗೆ ಹೊರಗೆ ಕಾಣಿಸ್ತಾ ಇದೆ. ಎಲ್ಲ ಜೀವ ವೈವಿಧ್ಯಗಳು ನಾಶ ಆಗುತ್ತೆ, ಅತ್ಯಂತ ಅಪರೂಪದ ಪಕ್ಷಿಗಳೆಲ್ಲ ನಾಶ ಆಗುತ್ತೆ, ಕಾಗೆ ಮಾತ್ರ ನಾಶ ಆಗ್ತಾನೆ ಇಲ್ಲ. ಅದಕ್ಕೆ ಅವನು ಕಾಗೆಗಳನ್ನು ಕೇಳಿರಬಹುದು. ಅದಕ್ಕೆ ಕಾಗೆಯನ್ನು ಉಳಿಸಿದ, ಕಾಗೆಯ ಕಣ್ಣಿನಲ್ಲಿ ಇರತಕ್ಕಂಥ ಹಸುರನ್ನು ಮಾತ್ರ ತೆಗೆದ ಕಣ್ಣಿನ ಜೊತೆಗೆ. ಯಾಕಂದ್ರೆ ಅವುಗಳದ್ದು ತಪ್ಪಲ್ವಾ, ಸ್ವಲ್ಪ ಗೌರವ ಸಮೀಪವಲ್ಲ ಯಾರಿಗೆ ಏನಿದೆ ಒಂದು ಅವನ ವರವನ್ನು ಏನಿದೆ ವರವನ್ನು ನೋಡು ಬೇರೆ ಯಾವುದೇ ರೀತಿ ಗೌರವ ಬ್ರಹ್ಮದ ವರವನ್ನು ಯಾವತ್ತೇ ಅದನ್ನು ನೀಡುವಾಗ ಬ್ರಹ್ಮ ಅವಧ್ಯ ಕೊಟ್ಟು ಸುಮ್ಮನೆ ನೀಡಿದ ಇಲ್ಲ ಇಲ್ಲ ಅದನ್ನು ಆಚಾರ್ಯರು ಹೇಳ್ತಾರೆ ಮುಂದೆ ಯಾರ ಮಾತನ್ನು ಎಷ್ಟು ನೀಡ್ತಾನೆ ದೇವರು ಏನು ಅಂತ ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಯಾಕೆ ಸಜ್ಜನರ ಮಾತನ್ನು ಅಷ್ಟುಳ್ಳು ಮಾಡ್ತಾನೆ ದೇವರು? ಇಲ್ಲ ರಾಮಾಯಣದಲ್ಲ ಬರ ಬ್ರಹ್ಮನ ಮಾತನ್ನು ಯಾವಾಗ ಸುಳ್ಳು ಮಾಡ್ತಾನೆ, ರುದ್ರಾದಿಗಳ ಮಾತನ್ನು ಯಾವಾಗ ಸುಳ್ಳು ಮಾಡ್ತಾನೆ, ಎಲ್ಲ ಉಂಟು. ಅದರಿಂದ ತಟಪ್ರವೃತ್ತಿ ಆಯ್ತಲ್ಲ ಪುರಾಣ ವಚನವನ್ನು ಹೇಳಿ ಆಯ್ತು. ರಾಮೋಥ ದಂಡಕವನಂ ಮುನಿವರಿ ಅನೀತಃ ಲೋಕಾನನೇಕಶ ಉದಾರ ಬಲೈರ್ನಿರಸ್ತಾನ್ ಶ್ರುತ್ವಾ ಥರ ಪ್ರಭೃತಿರ್ವರತೋ ಹರಸ್ಯ ಸರ್ವೈರವಧ್ಯತನುಧಿ ತ್ರಯಯೋ ಸಭಾರ್ಯಃ. ಅಥ ಇದಾದ ಮೇಲೆ ರಾಮಃ ರಾಮಚಂದ್ರನು ಅನೇಕಶಃ ಬಹಳ ಸರ್ತಿ ಉದಾರ ಬಲೈ ಶ್ರೇಷ್ಠ ಬಲವುಳ್ಳ ದೈತ್ಯರಿಂದ ಸರ್ವೈ ಅವಧ್ಯತನುಭೀತಿ ಅವಧ್ಯರಾಗಿರುವ ಶರೀರವುಳ್ಳ ದೈತ್ಯರಿಂದ ಯಾರು ಖರ ಪ್ರಭೃತಿ ಬೀಹಿ ಖರನೇ ಮೊದಲಾದ ದೈತ್ಯರಿಂದ ರುದ್ರದೇವರ ವರದಿಂದ ಅವಧ್ಯರಾಗಿರುವ ಇವರಿಂದ ನಿರಸ್ತಾನ್ ಲೋಕವೆಲ್ಲವೂ ನಾಶವನ್ನು ಹೊಂದಿದೆ ಎಂದು ಕೇಳಿ ಶ್ರುತ್ವ ಕೇಳಿ ಮುನಿವರಿಯ ನೀತ ಮುನಿಗಳಿಂದ ಪ್ರಾರ್ಥಿತನಾಗಿ ದಂಡಕವನಂ ಸಭಾರ್ಯ ಪ್ರಯಯೌ ದಂಡಕವನಕ್ಕೆ ತೆರಳಿದ. ಮುನಿಗಳೆಲ್ಲ ಬಂದು ಬೇಡಿಕೊಂಡ್ರು, ರಾಮಚಂದ್ರ ನಮಗೆ ನೀನು ಒಡೆಯ, ನೀನು ನಮ್ಮನ್ನು ರಕ್ಷಿಸಬೇಕು, ಅದಕ್ಕಾಗಿಯೇ ನೀನು ಬಂದಿರೋದು. ಖರ ದೂಷಣ ಮೊದಲಾದವರೆಲ್ಲರೂ ಕೂಡ ನಮಗೆ ಹಿತ್ತಾಟ ಕೊಡ್ತಾ ಇದ್ದಾರೆ, ಅವರನ್ನೆಲ್ಲ ಕೊಲ್ಲಬೇಕು ಅಂತ. ಆಶಿಷ್ಯ ತತ್ರಸರ ಭಂಗ ಇ ಕೃಷ್ಣ ಜೀರ್ಣ ಲೋಕಂ ಹರಿರ್ಜಿಗ ನಿಶುರ್ಮು ನಿರುದ್ರಪೇದಾ ತೇನಾದರೋಪಹೃತ ಸಾಧ್ಯತ ಪರ್ಯಯಾ ಸಹ ಪ್ರೀತೋ ದದೌ ನಿಜ ಪದಂ ಪರಮಂ ರಮೇಶ. ತತ್ರ ದಂಡಕಾರಣ್ಯದಲ್ಲಿ ಸರಭಂಗ ಸರಭಂಗ ಈ ಸರಭಂಗ ಎನ್ನುವ ಜೀರ್ಣ ಅತ್ಯಂತ ಮುದಿಯಾದ ಹರೇಹು ಜಿಗಮಿಸು ಲೋಕಂ ಜಿಗಮಿಸು ಪರಮಾತ್ಮನ ಲೋಕವನ್ನು ಸೇರಬೇಕು ಎಂದು ಬಯಸುವ ಉಗ್ರತೇಜಾಹ ಉಗ್ರವಾದ ತಪಸ್ಸು ಮಾಡಿರುವ ಮುನಿಹಿ ಮುನಿಯೊಬ್ಬನು ಆಸೀತ್ ಇದ್ದ ತೇನ ಅವನಿಂದ ಆದರ ಭಕ್ತಿಯಿಂದ ಉಪಹೃತ ಕೊಡಲ್ಪಟ್ಟ ಅರ್ಧದಿಂದ ಕೂಡಿದ ಪೂಜೆಯಿಂದ ಪ್ರೀತಃ ಪ್ರೀತನಾದ ರಮೇಶ ನಾರಾಯಣನು ನಿಜಪದಂ ಪರಮಂ ದದೌ ತನ್ನ ಪದವಿಯನ್ನು ಇತ್ತ. ಜೀರ್ಣ ಜೀರ್ಣ ಧರ್ಮೋ ಯಥೋಸ್ತವನಗಸ್ವ ನಿತಾಂತ ಸತ್ಯ ರಾಸೇಸ್ವ ಧರ್ಮಚರಣಸ್ಯ ಹುತಾತನಾದೌ ದೇಹಾತ್ಯಯ ಸತತ ಏ ವತನು ನಿಜಾಜ್ಞೌ ಸಂತದ್ದ ರಾಮ ಪುರತಃ ಪ್ರಯಯೌ ರಮೇ ಪರೇಶಂ. ಯತಃ ಯಾವ ಕಾರಣದಿಂದ ವನಗಸ್ಯ ಕಾಡಿನಲ್ಲಿರುವ ಒಬ್ಬ ಋಷಿಯು ನಿತಾಂತ ಸತ್ತು ಸ್ಥಾಪೆ ಸ್ವಧರ್ಮಕರಣಸ್ಯ ತನ್ನ ಧರ್ಮವಾಗಿರುವ ಜಪ ತಪಸ್ಸು ಮೊದಲಾದವುಗಳನ್ನು ಮಾಡುವಾಗ ನಿತಾಂತ ಸತ್ತು ಸ್ಥಾಪೆ ಅತ್ಯಂತ ಶಕ್ತಿಯು ಹ್ರಾಸವಾಗಲು ಸುತಾಸನಾದವು ಬೆಂಕಿಯಲ್ಲಿ ಬಿದ್ದು ದೇಹಾತ್ಯಯ ಪ್ರಾಣವನ್ನು ಬಿಡುವುದು ಧರ್ಮ ಧರ್ಮಸಮ್ಮತವೇ ಆಗಿದೆ. ತತಯೇವ ಆ ಕಾರಣದಿಂದಲೇ ರಾಮಪುರತಃ ರಾಮನ ಎದುರುಗಡೆ ನಿಜಾಜ್ಞೌ
ತಾನು ಇಲ್ಲಿಯ ತನಕ ಹೋಮ ಮಾಡಿಕೊಂಡು ಬಂದ ಅಗ್ನಿಯಲ್ಲಿ ತನುಂ ಸಂತ್ಯಜ್ಯ ದೇಹವನ್ನು ಬಿಟ್ಟು ಪರೇ ಸಂಪ್ರಯು ನಾರಾಯಣನನ್ನು ತಲುಪಿದ. ಇದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿಯೂ ಕೂಡ ಹೇಳ್ತಾರೆ ಈ ಸಂಗತಿಯನ್ನ. ಮಹಾಭಾರತದಲ್ಲೂ ಹೇಳ್ತಾರೆ, ತದನಂತರ ಪದ್ಮಪುರಾಣದಲ್ಲೂ ಹೇಳ್ತಾರೆ. ಅಲ್ಲಿ ನೋಡಿ, ಚತುದೃಷ್ಟ್ವಾಥ ಕಾಕುತ್ಥಂ ಶಬ್ದ ಸಂಕೀರ್ಣ ಕಲ್ಮಷಃ ಪ್ರಯೋ ಬ್ರಹ್ಮಲೋಕಂತು ಗಂಧರ್ವಾತ್ ಸರಸಾನ್ವಿತಂ ಅಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಕಕುತ್ ಅಂತ ಹೇಳಿ ಒಬ್ಬ ಕಕುತ್ಥ ಅಂತ ಒಬ್ಬ ರಾಜ, ಅದೊಂದು ಕಥೆ ಇದೆ. ಒಬ್ಬ ರಾಜ ಇದ್ದ, ಅವನ ಹೆಸರು ನನಗೆ ಬರ್ತಿತ್ತು, ರಜಿ ಅಂತ ಅವನ ಇದು. ಅವನೇನ್ ಮಾಡಿದ, ಒಳ್ಳೆ ಪರಾಕ್ರಮಶಾಲಿ, ಬ್ರಹ್ಮದೇವರನ್ನು ಕೇಳಿದ್ರು, ದೇವತೆಗಳು ಮತ್ತು ದೈತ್ಯರು, ಯಾರಲ್ಲಿ ನಾವು ಈ ಜನ ಇದೀವಲ್ಲ ಯಾರು ಗೆಲ್ತೀವಿ, ಇಬ್ರು ಯುದ್ಧ ಮಾಡ್ತಾ ಇದ್ದೇವೆ ಯಾರು ಗೆಲ್ತೀವಿ, ಯಾರ ಪಕ್ಷದಲ್ಲಿ ರಜಿ ಇರ್ತಾನೋ ಅವ್ರು ಗೆಲ್ತೀರಾ ಅಂತಂದ್ರು. ದೈತ್ಯರು ಹೋಗಿ ರಜಿಯನ್ನ ಕೇಳಿದ್ರು, ನಮ್ಮ ಪಕ್ಷಕ್ಕೆ ಬಂದ್ಬಿಡು ಅಂತ. ಅದಕ್ಕೆ ಅವನು ಹೇಳ್ದ, ನಾನೇ ಸುಪ್ರೀಂ ಆಗಿದ್ರೆ ಮಾತ್ರ ಸಾಧ್ಯ ಅಂತ. ನಮ್ಮ ಪ್ರಹ್ಲಾದ ಇದನ್ನ ಆಗಲ್ಲ ಅಂತ ಹೊರಟೋಗ್ಬಿಟ್ರು. ದೇವತೆಗಳು ಬಂದ್ರು, ನಾನು ಸುಪ್ರೀಂ ಆಗಿದ್ರು ಆಯ್ತು. ಅವನೇನ್ ಮಾಡಿದ, ಇಂದ್ರ ಹೆಚ್ಚಿನ ರೂಪವನ್ನು ತಳೆದು ತನ್ನ ಬೆನ್ನಲ್ಲಿ ಕೂಡಿಸಿಕೊಂಡ. ಕಕುತ್ ಅಂತಂದ್ರೆ ಇದು ಯಾವುದು, ಎತ್ತಿನ ದುಬ್ಬ, ಅದರಲ್ಲೂ ಕುಳಿತು ಯುದ್ಧ ಮಾಡಿದವ, ಅದರಿಂದಾಗಿ ಕಕುತ್ಥ. ಅವನ ವಂಶದಲ್ಲಿ ಬಂದವರು ಕಾಕುತ್ಥರು. ಈಗ ಆಯುಧದಲ್ಲಿ ಬಂತಲ್ಲ ಕಕುತ್ಥ ಅಂತ ಒಂದು, ಕಕುತ್ಥ ಅಲ್ಲ ಕಕುತ್ಥ ಅಂತ ಉಂಟು, ಆದ್ರೆ ಈ ಕಥೆ ವಿಸ್ತಾರವಾಗಿ ಬಂತು. ಹೌದು ಹೌದು, ಅದು ಚಿತ್ರಾಣದಲ್ಲಿ ಬರುತ್ತೆ. ಮತ್ತೆ ಭಾಗವತಿ ಕಕುತ್ಥ ಅಂತ ಅಲ್ಲ, ಕಾಕುತ್ಥ ಅಂತಂದ್ರೆ ರಾಮಚಂದ್ರ ಸಹ ಅವನು ಕಾಕುತ್ಥಂ ದೃಷ್ಟ. ನಾವು ಹಿಂದೆಲ್ಲ ನೋಡಿದ್ದೇವೆ, ಸರಭಂಗ ಆಸೀತ್ಯ ತತ್ರ ಸರಭಂಗ ಇತಿ ಸ್ಮ ಜೀವನ ರಾಮೋಪಿ ತತ್ರ ದದೃಶಿ ಧನದಸ್ಪಾತ್ ಗಂಧರ್ವ ಮುರುವ ಶಿರತೆ ರಥಯಾತು ಧಾನಿ ಪ್ರಾಪ್ತಂ ದಶಾಂ ತಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಸರ್ವ ವರಾದವಧ್ಯಂ. ತತ್ರ ಅಲ್ಲಿ ದಂಡಕಾರಣ್ಯದಲ್ಲಿ ಉರ್ವಶಿರತೆಯೇ ಉರ್ವಶಿಯನ್ನು ಭೋಗ ಮಾಡಿದ್ರಿಂದಾಗಿ ಯಾತುಧಾನಿ ಧನದಸ್ಯ ಉರ್ವಶಿಯನ್ನು ಭೋಗ ಮಾಡಿದ್ರಿಂದಾಗಿ ಧನದಸ್ಯ ಕುಬೇರನ ಶಾಪದಿಂದ ಯಾತುಧಾನಿ ದಶಾಂ ದೈತ್ಯ ದಶೆ ಅವಸ್ಥೆಯನ್ನು ಪ್ರಾಪ್ತಂ ಹೊಂದಿರುವ ತುಂಬುರು ನಾಮಧೇಯಂ, ತುಂಬುರು ಎಂಬ ತನ್ನ ಭೃತ್ಯ, ಅವನಿಗೆ ಈ ಜನ್ಮದಲ್ಲೇನು ಹೆಸರು, ನಾಮ್ನಾ ವಿರಾಧಂ, ವಿರಾಧ ಅಂತ ಅವನ ಹೆಸರು. ಅವನ ಸ್ಪೆಷಾಲಿಟಿ ಏನು, ಸರ್ವವರಾದವಧ್ಯಂ ಅಂತ ಅವನನ್ನ ದದೃಶಿ ನೋಡಿದ. ಧಂತ್ವಾಸ್ಯ ಬಾಹುಯುಗಳಂ ಬೆಲದಂ ಸಕಾರ ಸಮ್ಮಾನಯನ್ವತನಮಂಬುಜನ್ಮನೋಸೌ ಪ್ರಾದಾತ್ಯತಸ್ಥ ಸುಗತಿಂ ನಿಗದಾಯಕಸ್ಯ ಭಕ್ತಾರ್ಥಮಂ ಸಕಮಿತೋಪಿ ಸಹಾನುದೇನಾಂ. ಅಸ್ಯ ಅಸ್ಯ ಇವನ ಬಾಹುಗಳಂ ಎರಡು ತೋಳುಗಳನ್ನು ಭಂತ್ವ ಕೊಂದು ಅಂಬುಜ ಜನ್ಮನಃ ಬ್ರಹ್ಮಣ ಮಾತನ್ನು ಸಮ್ಮಾನವನ್ನು ಗೌರವಿಸುತ್ತಾ ಬಿಲಗಂ ಸಕಾರ ಬಿಲದಲ್ಲಿ ಹೂತು ಹಾಕಿದ. ಬಿಲದಲ್ಲಿ ಹೂತು ಹಾಕಿ ಸುತ್ರ ಮಾತ್ರ ಅನಿ ಸಾಯ್ತೀಯ, ಇಲ್ಲ ಅಂದ್ರೆ ಸಾಯೋದಿಲ್ಲ ಅಂತ ಬ್ರಹ್ಮದೇವರು ಅವನಿಗೆ ವರನೆ ಹೇಳಿದ್ರು. ಅದನ್ನ ಇವನೇ ಹೇಳ್ತಾನೆ ವಿರಾಧ, ರಾಮಚಂದ್ರ ನಾನು ತುಂಬುರು ಅಂತ ಹೇಳಿ ಒಬ್ಬ ಗಂಧರ್ವ, ನಾನು ನಿನ್ನನ್ನು ಹಾಡ್ತೇನೆ, ದೇವರನ್ನ ಹಾಡ್ತಾ ಇದ್ದೆ, ಏನೋ ದುರ್ಬುದ್ಧಿ ಬಂದು ಉರ್ವಶಿಯನ್ನ ಬಲಾತ್ಕಾರ ಮಾಡಿ ಅವಳನ್ನು ಭೋಗಿಸಿದೆ, ಅದು ಕುಬೇರನ ಶಾಪಕ್ಕೆ ಕಾರಣ ಆಯಿತು.
ಆ ಕುಬೇರ ದೈತ್ಯನಾಗಿ ಹುಟ್ಟು ಅಂದ, ನಾನು ದೈತ್ಯನಾಗಿ ಹುಟ್ಟಿದ್ದೇನೆ ಅಂತ ಹೇಳ್ತಾನೆ. ಭಕ್ತಾರ್ಥಂ ತಿನ್ನಬೇಕು ಎಂದು ಅಂಶಕಮಿತೋಪಿ, ಅವನು ಹೀಗೆ ತಿನ್ನುತ್ತೆ ಅಂತ ಬಂದಿದ್ರೂ ಕೂಡ ನಿಜ ಗಾಯಕಸ್ಯ, ತನ್ನ ಗಾಯಕ ಅನ್ನುವ ಒಂದು ಪ್ರೀತಿಯಿಂದ ಸುಗತಿ ಕಾದ, ಅವನಿಗೆ ಒಳ್ಳೆಯ ಗತಿಯನ್ನು ಕೊಟ್ಟ. ಅದನ್ನ ಇಲ್ಲಿ ಹೇಳ್ತಾರೆ, ಅತಿಶಾಪಾದಹಂ ಘೋರಾಂ ಪ್ರವಿಷ್ಟೋ ರಾಕ್ಷಸೀನ್ ತನು ತುಂಬುರು ನಾಮ ಗಂಧರ್ವ ಸಪ್ತೋ ವೈಶ್ರವಣೇನೆ ಅಂತ ಅರಣ್ಯಕಾಂಡದಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ. ನಾನು ಶಾಪದಿಂದ ರಾಕ್ಷಸೀಂತನು ಪ್ರವಿಷ್ಟ, ನನ್ನ ಹೆಸರು ತುಂಬುರು ಅಂತನ್ನುವ ಗಂಧರ್ವ, ಶಾಪ ಕೊಟ್ಟದ್ದು ಯಾರು ವೈಶ್ರವಣೇನ, ಅದನ್ನ ಎಲ್ಲವನ್ನು ಇಲ್ಲಿ ಹೇಳಿದ್ರು. ಧನದಷ್ಟ ಶಾಪಾತ್ ಅಂತ ಆಮೇಲೆ ಇಲ್ಲಿ ಉರ್ವಶಿರತೇಹೆ ಅಂತ ಆಚಾರ್ಯರು ಹೇಳ್ತಾರೆ, ಉರ್ವಶಿಯನ್ನ ಭೋಗ ಮಾಡಿದ್ರಿಂದಾಗಿ ಇಲ್ಲಿ ರಂಭಾರತೇಹೆ ಅಂತ ಗೊತ್ತಾಗುತ್ತೆ. ಇತಿ ವೈಶ್ರವಣೋ ರಾಜ ರಂಭಾಸಕ್ತಂ ಪುರಾಣದ ಅನುಪಸ್ಥೀಯಮಾನೋ ಮಾಂ ಸಂಕ್ರುದ್ಧೋ ವ್ಯಾಧಹಾರ ಅಂತ ಇದೆ. ಈ ರೀತಿಯಾಗಿ ರಂಭಾಸಕ್ತನಾದ ನನ್ನನ್ನು ಕುಬೇರ ಶಾಪ ಕೊಟ್ಟ ಅಂತ ಇದೆ. ಯಾಕೆ ಹೀಗೆ ಅಂದ್ರೆ ನೋಡಿ, ಏನು ಸಮಸ್ಯೆ ಇಲ್ಲ ಅಲ್ಲಿ, ಪುರ ಹಿಂದೆ ರಂಭಾಸಕ್ತನಾಗಿದ್ದೆ, ಆಮೇಲೆ ಉರ್ವಶಿ ಸಕ್ತನೂ ಆದೆ. ಶಾಪ ಕೊಟ್ಟದ್ದು ಉರ್ವಶಿ ಸಕ್ತನಾದಾಗ, ರಂಭಾಸಕ್ತನೂ ಆಗಿದ್ದೆ. ಅದರಿಂದಾಗಿ ಅನುಪಸ್ಥೀಯಮಾನ ಕರೆದಾಗ ನಾನು ಬರಲಿಲ್ಲ, ತಡ ಮಾಡಿ ಹೋಗ್ತಾ ಇದ್ದೆ, ಕರ್ತವ್ಯಕ್ಕೆ ಹಾಜರಾಗ್ತಾ ಇರಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಗೊತ್ತಾಗ. ಅನುಪಸ್ಥೀಯಮಾನ ಮಾಂ ಸಂಕ್ರುದ್ಧೋ ವ್ಯಾಧಹಾರಃ